ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ 125ನೇ ವರ್ಷಾಚರಣಾ ಕಾರ್ಯಕ್ರಮ ನಡೆಯಿತು. ಸ್ವಾಮಿ ವಿವೇಕಾನಂದರು ಭಾರತದ ಸಾಂಸ್ಕೃತಿ ಪರಂಪರೆಯನ್ನ ಜಗತ್ತಿಗೆ ಸಾರಿದ ಮಹಾನ್ ಸನ್ಯಾಸಿ. ಧರ್ಮದಿಂದ ಜಗತ್ತು ಉಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿದ ಶ್ರೇಷ್ಠ ವ್ಯಕ್ತಿ ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ 125ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸೆಪ್ಟೆಂಬರ್ 11 ಮಹತ್ವಪೂರ್ಣ ದಿನ. 1893ರಲ್ಲಿ ಚಿಕಾಗೋದಲ್ಲಿ ವಿವೇಕಾನಂದರು ಮಾಡಿದ ಭಾಷಣಕ್ಕೆ ಇಡೀ ಜಗತ್ತೇ ತಲೆದೂಗಿತ್ತು ಎಂದರು. ಭಾರತದ ಬಗ್ಗೆ ತಿಳಿಯಬೇಕು ಎಂದರೆ ವಿವೇಕಾನಂದರನ್ನ ಓದಬೇಕು. ಅವರ ತತ್ವದರ್ಶನ, ದೇಶದ ಬಗ್ಗೆ ಇದ್ದ ಅಭಿಮಾನ ಪ್ರತಿಯೊಬ್ಬರಿಗೂ ಮಾದರಿ. ಯುವಕರೇ ದೇಶದ ಬೆನ್ನೆಲುಬು ಎಂಬುದನ್ನು ಸಾರಿದ ವಿವೇಕಾನಂದರ ಮಾತುಗಳು ಸರ್ವಕಾಲಿಕ ಸತ್ಯ ಎಂದರು. ತಂದೆ ತಾಯಿಗಳು ಮಕ್ಕಳಿಗೆ ಹೊಣೆಗಾರಿಕೆ ಕಲಿಸಬೇಕು. ಕೀಳರಿಮೆ ತೊರೆದು ಸಾಧನೆ ಹಾದಿಯಲ್ಲಿ ಸಾಕಬೇಕು. ಆಗ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಅದ್ಭುತವಾದ ಉದಾಹರಣೆ ಕೊಡ್ತೇನೆ, ವಿವರಣೆ ಕೊಡ್ತೇನೆ ನೋಡಿ. ನಮಗೆ 47ರಲ್ಲಿ ಬಂದದ್ದು ರಾಜಕೀಯ ಸ್ವಾತಂತ್ರ್ಯ, ಆದರೆ ವಿವೇಕಾನಂದ 1893ರಲ್ಲಿ ಚಿಕಾಗೋ ಉಪನ್ಯಾಸದಲ್ಲಿ ಹೇಳಿದಂತ ಒಂದು ಮಾತು ನೆನ್ಪಿಟ್ಕೊಳ್ಬೇಕು. ನಾವು ರಾಜಕೀಯ ಸ್ವಾತಂತ್ರ್ಯವನ್ನು ಪಡ್ಕೊಂಡ ಕ್ಷಣ ನಾವು ಸುಖವಾಗಿರ್ತೀವಿ ಅಂತಕ್ಕಂಥದ್ದು ನಿಜವಾದ ಮಾತಲ್ಲ. ಯಾವಾಗ ಮನುಷ್ಯನಿಗೆ ಒಳ್ಳೆಯದನ್ನು ಗುರುತಿಸುವ ಮನೋಸ್ಥಿತಿ ಬರೋದಿಲ್ವೋ, ಯಾವಾಗ ಮನುಷ್ಯ ಕಳಪೆಯಾದ ಆಸೆಗಳಿಗೆ, ಕಳಪೆಯಾದ ವಿಚಾರಗಳಿಗೆ ತನ್ನನ್ನು ಬಲಿ ಕೊಟ್ಕೊಳ್ಳೋದಿಲ್ವೋ, ಆಗ ಅವನು ನಿಜವಾದ ಸ್ವಾತಂತ್ರ್ಯದ ಬೆಲೆ ಮತ್ತು ಆನಂದವನ್ನ ಸ್ವಂತ ಅನುಭವಕ್ಕೆ ತಂದುಕೊಳ್ಳಬಲ್ಲ. ಇವತ್ತು ರಾಜಕೀಯವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೂ 77ನೇ ಸ್ವಾತಂತ್ರ್ಯೋತ್ಸವ ಮೊನ್ನೆ ಆಚರಿಸಿದ್ವು. ಮನುಷ್ಯನ ದಿನನಿತ್ಯದ ಮೂಲಭೂತ ಅವಶ್ಯಕತೆಗಳು ಕೂಡ ಇವತ್ತು ನಮಗೆ ಮರೀಚಿಕೆಯಾಗಿದೆ. ಯಾಕೆಂದ್ರೆ ಸ್ವಾತಂತ್ರ್ಯ ನಂತರ ನಾವು ನಮ್ಮ ಮಕ್ಕಳಿಗೆ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ, ಸ್ವಾತಂತ್ರ್ಯ ಅಂದ್ರೆ ಹೊಣೆಗಾರಿಕೆ ಅನ್ನೋ ಪಾಠವನ್ನ ಹೇಳಿಕೊಡ್ಲಿಲ್ಲ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರಲಿಲ್ಲ, ನಮ್ಮ ಹಿರಿಯರಿಂದ ಪರಿಚಯ ಮಾಡಿಕೊಡ್ಲಿಲ್ಲ. ಹೀಗಾಗಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಅವನತಿಯ ಮಾರ್ಗ ನಮ್ಮ ಸ್ವಯಂಕೃತ ಅಪರಾಧಗಳಿಂದ, ನಮ್ಮ ಕೀಳರಿಮೆಯ ಮುಂದುವರಿಕೆಯಿಂದ ನಮ್ಮ ಎಡಿಸಿ ಅನಿತಾ, ಕ್ರೀಡಾ ಇಲಾಖೆಯ ವಿಜಯಲಕ್ಷ್ಮಿ, ಸಂಜಯ್ ನಾಯಕ್ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಮತ್ತೆ ಮಾನ್ಯತೆ ಸಿಕ್ಕಿದೆ ಎಂದು ತುಮಕೂರಿನಲ್ಲಿ ಕುಲಪತಿ ಪ್ರೊಫೆಸರ್ ಡಿ ಶಿವಲಿಂಗಯ್ಯ ತಿಳಿಸಿದ್ದಾರೆ. ರದ್ದಾಗಿದ್ದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾನ್ಯತೆ ಮತ್ತೆ ಸಿಕ್ಕಿದ್ದು, ಮುಂದಿನ 5 ವರ್ಷಕ್ಕೆ ಯುಜಿಸಿಯಿಂದ ಅನುಮತಿ ಸಿಕ್ಕಿದೆ ಎಂದು ಕುಲಪತಿ ಪ್ರೊಫೆಸರ್ ಡಿ ಶಿವಲಿಂಗಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಕ್ತ ವಿಶ್ವವಿದ್ಯಾಲಯ 1996ರಂದು ಸರ್ಕಾರದ ಮಾನ್ಯತೆ ಪಡೆದು ಆರಂಭವಾಯಿತು. ಆದರೆ 2013-14ರಲ್ಲಿ 3 ಕಾರಣ ನೀಡಿ ಯುಜಿಸಿ ವಿಶ್ವವಿದ್ಯಾಲಯದ ಮಾನ್ಯತೆ ರದ್ದು ಮಾಡಿತ್ತು. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಡೋಲಿಯ ಮಾನವಾಯಿತು, ಜೊತೆಗೆ ಸಾಕಷ್ಟು ಹಣ ನಷ್ಟವಾಯಿತು ಎಂದರು. ಕರ್ನಾಟಕದ ಹೊರರಾಜ್ಯದಲ್ಲೂ ಸಹ ನಮ್ಮ ಅಧ್ಯಯನ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರಿಂದ ಅದು ಒಂದು ನೀವು ಮಾಡಿದ್ದು ತಪ್ಪು. ವಿದ್ಯುತ್ ಕರ್ನಾಟಕನೇ ಮಾಡ್ಕೋಬೇಕಿತ್ತು. ಜುರಿಡಿಕ್ಷನ್ಸ್, ಟೆರಿಟೋರಿಯಲ್ ಜುರಿಡಿಕ್ಷನ್ ವ್ಯಾಪ್ತಿ ತುಮಕೂರಿನ ವ್ಯಾಪ್ತಿ ಯಾವುದು? ತುಮಕೂರು ಡಿಸ್ಟಿಕ್ ಮಾತ್ರ. ಅದೇ ಬೆಂಗಳೂರು ಯೂನಿವರ್ಸಿಟಿಗೆ ಬೆಂಗಳೂರು ಮತ್ತೆ ಈ ತರ ಮೈಸೂರು ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ವ್ಯಾಪ್ತಿ ಇದೆ, ಜುರಿಡಿಕ್ಷನ್ಸ್ ಇದೆ. ನಮಗೆ ಇದು ಕರ್ನಾಟಕದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಇಸ್ ಸ್ಟೇಟ್ ಯೂನಿವರ್ಸಿಟಿ, ಜುರಿಡಿಕ್ಷನ್ ಈಸ್ ಎಂಟೆ ಸ್ಟೇಟ್. ಆದರೆ ಇದು ಔಟ್ ಸೈಡ್ ದಿ ಸ್ಟೇಟ್ ಒಂದು ಸ್ಟಡಿ ಸೆಂಟರ್ಸ್ 4,400 ಸ್ಟಡಿ ಸೆಂಟರ್ಸ್ ಇದ್ದು ಔಟ್ ಸೈಡ್ ದಿ ಸ್ಟೇಟ್. 205 ಕೊಲಾಬರೇಟರ್ಸ್ ಇದ್ರು, ಪ್ರೈವೇಟ್ ಕೊಲಾಬರೇಟರ್ಸ್. ಪ್ರೈವೇಟ್ ಕೊಲಾಬರೇಟರ್ಸ್ ಅಂತಂದ್ರೆ 205 ಅವರು MOA ಯೂನಿವರ್ಸಿಟಿ ಜೊತೆಯಲ್ಲಿ ಮಾಡಿಕೊಂಡು ಅವ್ರಿಗೆ ಬೇಕಾದಂತ ಕೋರ್ಸ್ಗಳು BE, BTEC ಟೆಕ್ನಿಕಲ್ ಕೋರ್ಸ್ ಎಲ್ಲ ಮಾಡಿದ್ರು. ಆ MOA ಮಾಡಿಕೊಂಡು ಅವ್ರ ಅಂಡರ್ಲಿ ಈಚ್ ಸ್ಟಡಿ ಸೆಂಟರ್ ಅಗೇನ್ ಫ್ರಾಂಚೈಸಿಂಗ್ ಇತ್ತು. ಸಬ್ ಸ್ಟಡಿ ಸೆಂಟರ್ಸ್ ಮಾಡ್ಕೊಂಡಿರೋದು ದೇವರ್ 4,400 ಸ್ಟಡಿ ಸೆಂಟರ್ಸ್. ಅದು 3 ಕಾರಣ ಇಟ್ಟುಕೊಂಡು ಅವರು ನೀವು ವಯಲೇಟ್ ಮಾಡ್ತಾ ಇದ್ದೀರಿ, ನೀವು BE ಮಾಡ್ತಾ ಇದ್ರಿ, ಟೆಕ್ನಿಕಲ್ ಕೋರ್ಸ್ ಮಾಡ್ತಾ ಇದ್ರಿ, ಔಟ್ ಸೈಡ್ ಇನ್ಸ್ಟಿಟ್ಯೂಷನ್ ಹೋಗಿದ್ರಿ, ಹಾಗಾಗಿ ನಿಮ್ಮ ಮಾನ್ಯತೆಯನ್ನು ರದ್ದು ಮಾಡಿದೀವಿ ಅಂತ.
ಸತತ ಮೂರು ವರ್ಷದ ಹೋರಾಟದ ಫಲವಾಗಿ ಈಗ ಮತ್ತೆ ಕಾನೂನು ಮಾನ್ಯತೆ ಸಿಕ್ಕಿದೆ. ಮುಕ್ತ ವಿವಿ ಇನ್ನು ಮುಂದೆ ಗೊಂದಲವಿಲ್ಲದೆ ನಡೆಯಲಿದೆ. ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ. ವಿವಿಧ ಕೋರ್ಸ್ಗಳ ಪ್ರವೇಶಕ್ಕೆ ಅಕ್ಟೋಬರ್ 1ನೇ ತಾರೀಕು ಕೊನೆ ದಿನವಾಗಿದೆ ಎಂದರು. ಮಾಗಡಿ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಗುಂಪೊಂದು ವ್ಯಕ್ತಿಯೊಬ್ಬನಿಗೆ ಮಾರಕಾಸ್ತ್ರಗಳಿಂದ ಥಳಿಸಿ ತೀವ್ರ ಗಾಯಗೊಳಿಸಿದ್ದಾರೆ. ಮಾಗಡಿ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ 16 ಜನರ ಯುವಕರ ದಂಡು ಏಕೈಕಿ ಕಿರಣ್ ಕುಮಾರ್ ಎಂಬಾತನಿಗೆ ಮರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಕುದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಗ್ರಾಮದ 16 ಜನರ ಯುವಕರ ದಂಡು ಏಕೈಕಿ ಕಿರಣ್ ಕುಮಾರ್ ಎಂಬಾತನಿಗೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾಗಿರುವ ಕಿರಣ್ ಕುಮಾರ್ ಮೂಲತಃ ಕೋಡಿಹಳ್ಳಿ ಗ್ರಾಮದವನಾಗಿದ್ದು ಬೆಂಗಳೂರಿನಲ್ಲಿ ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಗ್ರಾಮದ ಮಹಿಳೆಯರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂದು ಗ್ರಾಮದ ಉಮೇಶ್, ರಮೇಶ್, ಮುನಿರಾಜು ಸೇರಿ 16 ಜನರ ಯುವಕರ ದಂಡೊಂದು ಕಿರಣ್ ಕುಮಾರ್ಗೆ ದೂರವಾಣಿ ಮೂಲಕ ಕರೆ ಮಾಡಿ ಕೋಡಿಹಳ್ಳಿ ಗ್ರಾಮಕ್ಕೆ ಬರುತ್ತಿದ್ದ ಹಾಗೆ ರಸ್ತೆ ಬದಿಯ ಬಸವಣ್ಣ ದೇವಾಲಯದ ಅರಳಿಮರದ ಹತ್ತಿರ ಕಾಯುತ್ತಿದ್ದ ಗುಂಪು ಲಾಂಗು, ಮಚ್ಚು ಹಾಗೂ ಕಬ್ಬಿಣದ ರಾಡುಗಳಿಂದ ಏಕೈಕಿ ಹಲ್ಲೆಗೆ ಮುಂದಾದರು. ಮಹಿಳೆಗೂ ನನಗೂ ಸ್ನೇಹ ಮಾತ್ರ ಇದ್ದು ಯಾವುದೇ ಅನೈತಿಕ ಸಂಬಂಧ ಇಲ್ಲ ಎಂದು ಗಾಯಾಳು ಕಿರಣ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಟಾರ್ಗೆಟ್ ಮಾಡಿ ಹೊಡೆದ್ರು. ಯಾವಾಗ ಫೋನ್ ಮಾಡಿದ್ರು? ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿದ್ರು. ನೀನು ಎಷ್ಟು ಗಂಟೆಗೆ ಬಂದೆ? ನಾನು 9 ಗಂಟೆಗೆ ಬಂದೆ. ಏನಾಯ್ತು ಘಟನೆ? ಬಂದಿದ ತಕ್ಷಣನೇ ಏನು ಮಾತಾಡಿಸಿದ ಏನು ಇಲ್ಲ. ಏಕ್ ತಮ್ಮ ಹೊಡೆದ್ರು. ಎಲ್ಲಿ, ಯಾವ ಜಾಗದಲ್ಲಿ? ಕೋಡಿಹಳ್ಳಿ ಗ್ರಾಮದಲ್ಲಿ, ಇಲ್ಲಿ ಮೊಟ್ಕನಹಳ್ಳಿ ಹತ್ರ ಬರುತ್ತೆ. ಏಕ್ತಮ್ ಒಂದೇ ಸತಿ ಮಚ್ಚು ತಗೊಬಂದು ಕೈಗೆ ಒಂದೇ ಸತಿ ಹೊಡೆದ್ರು. ನನ್ನ ಅಡ್ಡ ತಲೆ ಹೊಡೆಯಕ್ ಬಂದಿದ್ದು ರಮೇಶ್ ಅನ್ನೋರು ಹೊಡೆದಿದ್ದು. ರಮೇಶ್ ಅನ್ನೋರು, ಅವ್ರ ತಂದೆ ಹೆಸರು ಗಂಗಣ್ಣ. ಒಟ್ಟು ಎಷ್ಟು ಜನ ಬಂದಿದ್ರು? ಟೋಟಲ್ 16 ಜನ ಬಂದಿದ್ರು. ಅವ್ರ ಹೆಸರುಗಳು ಅವರೆಲ್ಲ ಸೇರ್ಕೊಂಡು ದೊಣ್ಣೆಗಳಿಂದ ಹೊಡೆದ್ರು. ರಮೇಶ್ ಅನ್ನೋನು ಮಚ್ಚು ಲಾಂಗ್ ತಗೊಬಂದು ಹೊಡೆದ. ನೀವೊಬ್ಬರೇ ಹೋಗಿದ್ರ? ನಮ್ಮ ಒಬ್ಬರೇ ಹೋಗಿದ್ದು, ನನ್ನ ಜೊತೆ ಯಾರು ಹೋಗಿರ್ಲಿಲ್ಲ. ಗಾಯಾಳು ಕಿರಣ್ ಕುಮಾರ್ ನೆರವಿಗೆ ಧಾವಿಸಿದ ನಮ್ಮೂರ ಯುವಸೇನೆ ಕಾರ್ಯಕರ್ತರು ಮಾತನಾಡಿ, ಮಚ್ಚು ಹಾಗೂ ಲಾಂಗನ್ನು ಕಿರಣ್ ಕುಮಾರ್ ತಂದಿದ್ದಾನೆ ಎಂದು 16 ಜನರ ತಂಡ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ. ಒಂಟಿ ಯುವಕನನ್ನು ಕರೆದು ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಖಂಡನೀಯ. ನಮ್ಮೂರ ಯುವಸೇನೆ ಇಂತಹ ಕೃತ್ಯಗಳನ್ನು ಖಂಡಿಸುತ್ತದೆ. ವಿಷಯ ಏನೇ ಇರಬಹುದು, ಅವುಗಳನ್ನು ಪರಿಹರಿಸಲು ಪೊಲೀಸ್ ಠಾಣೆ ಹಾಗೂ ನ್ಯಾಯಾಲಯಗಳಿವೆ. ಯಾರೂ ಸಹ ಪೊಲೀಸ್ ಠಾಣೆಯ ಗಮನಕ್ಕೆ ತರದೆ ಕಾನೂನನ್ನು ಕೈಗೆತ್ತಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸುವವರಿಗೆ ಕಾನೂನು ರೀತಿಯ ಶಿಕ್ಷೆ ಆಗಲೇಬೇಕು ಎಂದು ನಮ್ಮೂರ ಯುವಸೇನೆ ಕಾರ್ಯಕರ್ತರುಗಳು ಆಗ್ರಹಿಸಿದರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುದೂರು ಪೊಲೀಸರು ಸೋಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಕುದೂರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ದಾಳೆಗೌಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಸಂಪೂರ್ಣವಾಗಿ ನೀವು ನಾವು ಕಿರಣ್ ಕುಮಾರ್ ನಾವು ಬೆಂಬಲ ಕೊಡ್ತಾ ಇದ್ದೀವಿ, ಮತ್ತು FIR ಆಗಲಿ ಅಂತೇಳಿ ನಾವು ದೇಶದಿಂದ ಮಾತಾಡಿದ್ವಿ. ಅದಕ್ಕೆ ಒಪ್ಕೊಂಡಿದ್ದಾರೆ, FIR ಈಗ ಹಾಕಿದ್ದಾರೆ. ಸರ್, ಏನೇನೋ ಆರೋಪ ಮಾಡ್ತಾ ಇದ್ರು, ಅನೈತಿಕ ಸಂಬಂಧ ಅದೆಲ್ಲ ಸುಳ್ಳು, ಅದೇನೇ ಸುಳ್ಳು ಇದೆ. ಅವ್ರು ಎಂಕ್ವೈರಿ ಮಾಡಬೇಕಾಯ್ತು. ಅದಕ್ಕೆ ಮುಂಚೆನೇ ಕೂಲಂಕುಷವಾಗಿ ನಾವು ಹೇಳಬೇಕು ಅಂತ ಏನು ಅನೈತಿಕ ಸಂಬಂಧ ಅಂತ ಹೇಳಿದ್ರು. ಅದರ ಮುಂಚೆಲೆ ಅವರು ಅನೈತಿಕ ಸಂಬಂಧ ಅಂತ ಏನು ಹೇಳಿದ್ರು, ಅವ್ರು ಕಂಪ್ಲೇಂಟ್ ಮಾಡೋದಾಯ್ತು. ಆದರೆ ಏಕಾಏಕಿ 15-20 ಜನ ಮೇನ್ ಮಾರಣಾಂತಿಕ ಅಲ್ಲೇ ಮಾಡ್ತಾರೆ, ಅದು ತಪ್ಪು, ಅದು ಒಂದು ಖಂಡನೀಯ. ಸರ್, ನಿಮ್ಮ ಹೆಸರು? ಗೋಪಾಲಯ್ಯ. ಈ ಸಂದರ್ಭದಲ್ಲಿ ನಮ್ಮೂರ ಯುವಸೇನೆ ಪದಾಧಿಕಾರಿಗಳಾದ ಗೋಪಾಲಯ್ಯ, ಶಿವಪ್ಪ, ಜಯಣ್ಣ, ಶಿವಕುಮಾರ್, ಲಲಿತಮ್ಮ, ಸಂತೋಷ್, ಅಂಬಿಕಾ ಮತ್ತಿತರರು ಉಪಸ್ಥಿತರಿದ್ದರು. ಕುಣಿಗಲ್ನಲ್ಲಿ ಭಾರತ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಕರೆ ನೀಡಿದ್ದ ಭಾರತ್ ಬಂದ್ಗೆ ಪಾಟಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕುಣಿಗಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಬಂದ್ಗೆ ಸಹಕಾರ ನೀಡುವಂತೆ ಮುಖ್ಯ ರಸ್ತೆಯಲ್ಲಿ ರ್ಯಾಲಿ ನಡೆಸಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರಮುಖ ಅಂಗಡಿ ಮಳಿಗೆ ಮುಚ್ಚಿದ್ವ. ಬ್ಯಾಂಕ್ಗಳು ಮುಚ್ಚಿದ್ರೆ ಪೆಟ್ರೋಲ್ ಬಂಕ್, ಆಟೋರಿಕ್ಷಾ ಸಂಚಾರ, ವಿವಿಧ ಬಡಾವಣೆಗಳಲ್ಲಿ ಅಂಗಡಿ ಮುಂಗಟ್ಟು ಎಂದಿನಂತೆ ಕಾರ್ಯನಿರ್ವಹಿಸಿದ್ವ. ಸಾರಿಗೆ ಸಂಸ್ಥೆ ಸೇರಿದಂತೆ ಖಾಸಗಿ ಬಸ್ ಸಂಚಾರ ಇಲ್ಲದ ಕಾರಣ ಪ್ರಯಾಣಿಕರು ಪರದಾಡುವಂತಾಯಿತು. ಖಾಸಗಿ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಇರಲಿಲ್ಲ. ಮಧ್ಯಾಹ್ನದ ಪ್ರತಿಭಟನೆ ನಂತರ ವಹಿವಾಟು ಎಂದಿನಂತೆ ಪ್ರಾರಂಭಗೊಂಡರೆ ಗೌರಿ ಗಣೇಶ ಹಬ್ಬದ ಆಚರಣೆ ನಿಟ್ಟನಲ್ಲಿ ಬಟ್ಟೆ ಅಂಗಡಿಯವರು ಮೆರವಣಿಗೆ ಹೋಗುವುದನ್ನೇ ಕಾದು ನಂತರ ಅಂಗಡಿ ಮಳಿಗೆ ತೆರೆದು ವಹಿವಾಟು ನಡೆಸಿದರು.
ಶಾಸಕ ಡಾ ರಂಗನಾಥ್ ನೇತೃತ್ವದಲ್ಲಿ ಹುಚ್ಚಮ್ಮಸ್ತಿಗೌಡ ವೃತ್ತದಲ್ಲಿ ಜಮಾವಣೆಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಘೋಷಣೆ ಕೂಗಿದ್ರು. ಶಾಸಕ ಡಾ ರಂಗನಾಥ್ ಮಾತನಾಡಿ, ರಾಷ್ಟವನ್ನ ಅಭಿವೃದ್ಧಿ ಮಾಡುತ್ತೇನೆಂದು ಜನತೆಗೆ ಭರವಸೆ ನೀಡಿ ಅಧಿಕಾರ ಬಂದ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ನೋಟ್ ಅಮಾನ್ಯೀಕರಣ, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ, ರಫೇಲ್ ಯುದ್ದ ವಿಮಾನ ಹಗರಣ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಜನರ ತೆರಿಗೆ ದುಡ್ಡು ಪೋಲು ಮಾಡಿದೆ. ಸಾಮಾನ್ಯ ರೈತರ ಸಾಲಮನ್ನಾ ಮಾಡಲು ಒಪ್ಪದ ಪ್ರಧಾನಿ ಮೋದಿ, ಉದ್ಯಮಿಗಳಾದ ಅದಾನಿ ಅಂಬಾನಿಗಳಿಗೆ 2 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸಾಲ ಕೊಡಿಸಿ ಅವರು ಬ್ಯಾಂಕ್ಗೆ ಮರುಪಾವತಿ ಮಾಡದೇ ಇದ್ದರು ಕೇಳಿದ ಅವರು ಎಂದು ಆರೋಪಿಸಿದ್ರು. ರಕ್ಷಣಾ ವಿಷಯದಲ್ಲೂ ಯಾವುದೇ ಅನುಭವ ಇಲ್ಲದ ಅಂಬಾನಿ ಕಂಪನಿಗೆ ಗುತ್ತಿಗೆ ನೀಡುವ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿ ಲೂಟಿ ಹೊಡೆಯುತ್ತಾ ದೇಶದ ಭದ್ರತೆ ಜೊತೆ ಸರಸವಾಡುತ್ತಿದೆ. ಡೀಸೆಲ್ ಬೆಲೆ ಏರಿಕೆ ಸಾಮಾನ್ಯ ಜನರ ಜೀವನ ನಿರ್ವಹಣೆ ಕಷ್ಟವೆನಿಸಿದೆ. ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಸಾಮಾನ್ಯ ಜನ ಅರಿತುಕೊಳ್ಳಬೇಕಿದೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕಪಾಠ ಕಲಿಸಬೇಕೆಂದರು. ನೆರೆ ನುಡಿಗಳನ್ನ ನಾವು 5 ವರ್ಷ ಪೋಷಣೆ ಮಾಡಿದ್ದೇವೆ, ಬರ ಮಾಡಿಕೊಂಡಿದ್ದೇವೆ, ಸಹಕರಿಸಿದ್ದೇವೆ. ಇನ್ನು ಸಹಕರಿಸಿಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ನಾವು ರೆಡಿ ಇಲ್ಲ. ನಾವು ಈ ಒಂದು ಅಲೆಯವನ್ನು ಪ್ರತಿಭಟಿಸುತ್ತೇವೆ. ನಾವು ಇದನ್ನ ಎಲ್ಲರಿಗೂ ತಿಳಿಸುತ್ತೇವೆ. ಒಬ್ಬ ಸಾಮಾನ್ಯ ರೈತರ ಕುಟುಂಬಗಳಿಗೆ ದುನಿಯಾಗಬೇಕಾದಂತ ಸನ್ನಿವೇಶ ಪ್ರಧಾನಿ ಮಂತ್ರಿಗಳು ತೆಗೆದುಕೊಂಡಂತ ಒಂದು ಒತ್ತಡದು, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನೀವು ಹೋಗ್ತಾ ಇರೋಂತ ನಡೆ ಸರಿ ಇಲ್ಲ, ಯಾವ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶವನ್ನು ಕರೆಸ್ಕೊಂಡು ಹೋಗ್ತಾ ಇದ್ದೀರಿ? ಇಲ್ಲಿ ಹಕ್ಕುಗಳು ನಿಮಗೆ ಕೇಳಿಸ್ತಾ ಇವೆ. ಯಾಕೆ, ಯಾವ ಕಾರಣಕ್ಕೋಸ್ಕರ ಈ ರೀತಿ ಹೊರೆಯನ್ನು ಆಗ್ತಾ ಇದ್ದೀರಿ ನಮ್ಮ ಬಡ ಕುಟುಂಬದ ರೈತರ ಮೇಲೆ ಅಂತ ಒಂದು ಕೇಳುವಂತ ಪ್ರಸಂಗ ಬಂದಿದೆ. ನೀವು ನಾವು ಸುಮ್ಮನೆ ಇರೋದನ್ನ ನೀವು ಅಡ್ವಾಂಟೇಜ್ ತಗೋಬಾರ್ದು ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ಇವತ್ತು ಸಾಂಕೇತಿಕವಾಗಿ ಸಣ್ಣದಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಕಾಲ ಮಿಂಚಿಲ್ಲ. ತಾವು ಇವತ್ತು ಕೊಟ್ಟಂತ ಹೊರೆಯನ್ನು ಹಿಂಪಡಿಬೇಕು. ಇವತ್ತಿನ ದಿನ ರೈತರು ಹತ್ತರಿಂದ ತಾವು ತುಂಬಿಕೊಟ್ಟು ಕೇಳಬೇಕು. ನಮ್ಮ ಜೊತೆ ಹುಚ್ಚಮ್ಮಸ್ತಿಗೌಡ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನಸೂಯಮ್ಮ, ಪುರಸಭಾಧ್ಯಕ್ಷೆ ನಳಿನ, ಪುರಸಭೆ ಕಾಂಗ್ರೆಸ್ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ, ಮುಖಂಡರಾದ ಭೈರಪ್ಪ, ಮುಮ್ತಾಜ್ ಅಹಮದ್, ನಗುತ ರಂಗನಾಥ್ ಸ್ವಾಮಿ, ಕುಮಾರ್ಗೌಡ ಚಿಕ್ಕಣ್ಣ, ಬೋರೇಗೌಡ, ಐಜಿ ರಮೇಶ್ ಇತರರು ಇದ್ದರು. ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ವು. ಮಾಗಡಿ ತಾಲೂಕಿನ ಗೊರೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 12 ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ. ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಗೊರೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರಾಗಿ 12 ಜನ ಆಯ್ಕೆಯಾಗಿದ್ದಾರೆ. ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಗೊರೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷದ ಅವಧಿಗೆ ಸಾಮಾನ್ಯ ವರ್ಗ, ಮಹಿಳಾ ಮೀಸಲಾತಿ, ಪರಿಶಿಷ್ಟ ಜಾತಿ ಹಾಗೂ ಬಿಸಿಎಂಎ ಸ್ಥಾನಗಳಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಒಟ್ಟು 12 ಜನ ನಿರ್ದೇಶಕರನ್ನ ಚುನಾವಣೆ ನಡೆಸಿ ಶಶಿಕುಮಾರ್, ಸಿದ್ದರಾಜು, ರಂಗಸ್ವಾಮಯ್ಯ, ಗೋವಿಂದರಾಜು, ಗರುಡಯ್ಯ, ಭಾಸ್ಕರ್, ಲಕ್ಷ್ಮೀನಾರಾಯಣ್, ಶ್ರೀನಿವಾಸ್, ಆನಂದಮ್ಮ, ಗಂಗಮ್ಮ, ಪುಟ್ಟಲಿಂಗಮ್ಮ, ಪುಟ್ನರ್ಸಮ್ಮ ಇವರನ್ನ ಆಯ್ಕೆ ಮಾಡಿದ್ದೇವೆ ಎಂದು ಚುನಾವಣಾಧಿಕಾರಿ ಎಂ ಮುನಿಯಪ್ಪ ತಿಳಿಸಿದ್ರು. ಆಯ್ಕೆಯಾದ ನಂತರ 12 ಜನ ನಿರ್ದೇಶಕರುಗಳಿಗೆ ಊರಿನ ಮುಖಂಡರು, ಗ್ರಾಮಸ್ಥರು ಹಾಗೂ ಸಂಘದ ಪ್ರತಿನಿಧಿಗಳು ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದ್ರು. ಈ ವೇಳೆಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹನುಮಯ್ಯ, ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ 5 ವರ್ಷ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲು ನಿರ್ಧರಿಸಿದ್ದೇವೆ. ಎಲ್ಲಾ ನಿರ್ದೇಶಕರು ಒಮ್ಮತದಿಂದ ಸೇರಿ ಹಾಲು ಉತ್ಪಾದಕರ ಸಂಘವನ್ನ ಮಾದರಿ ಸಂಘವನ್ನಾಗಿ ಪರಿವರ್ತಿಸಲು ಮುಂದಾಗಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಹನುಮಯ್ಯ, ಲಕ್ಷ್ಮೀನಾರಾಯಣ್, ಸಿದ್ದರಾಜು, ಬೈಲಪ್ಪ, ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಹಾಲು ಉತ್ಪಾದನೆಯಲ್ಲಿ ಇಡೀ ರಾಜ್ಯದಲ್ಲೇ ಕೋಲಾರ ಜಿಲ್ಲೆ 2ನೇ ಸ್ಥಾನದಲ್ಲಿದೆ ಎಂದು ಒಕ್ಕೂಟದ ನಿರ್ದೇಶಕ ರಾಮಕೃಷ್ಣಗೌಡರು ತಿಳಿಸಿದ್ದಾರೆ. ಕೋಲಾರ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳ ಪ್ರಾದೇಶಿಕ ಸಭೆ ಇಡೀ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಕೋಲಾರ ಜಿಲ್ಲೆ 2ನೇ ಸ್ಥಾನದಲ್ಲಿದ್ದು ಮುಂಬರುವ ದಿನಗಳಲ್ಲಿ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳಲ್ಲಿ ಕ್ಯಾಂಡ್ರೋಟ್ಗಳನ್ನು ತೆರವುಗೊಳಿಸಿ ಬಿಎಂಸಿಗಳನ್ನು ಅಳವಡಿಸಲಾಗುವುದೆಂದು ಒಕ್ಕೂಟದ ನಿರ್ದೇಶಕ ಆರ್ ರಾಮಕೃಷ್ಣಗೌಡರು ಅಭಿಪ್ರಾಯಪಟ್ಟರು. ಕೋಲಾರ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳ ಪ್ರಾದೇಶಿಕ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪ್ರತಿಯೊಂದು ಹಾಲು ಉತ್ಪಾದಕರ ಸಂಘಗಳು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಬೇಕಿದೆ.
ಬೇಡಿಕೆ ಈಡೇರಿಕೆಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕಾದ ಹಾಗೂ ಒಕ್ಕೂಟವನ್ನು ಬೆಳೆಸುವ ಗುರುತರ ಜವಾಬ್ದಾರಿ ಪ್ರತಿಯೊಂದು ಸಂಘಗಳ ಮೇಲಿದೆ ಎಂದರು. ತಾವು ಕೊಚ್ಚಿ ಮೂಲ ನಿರ್ದೇಶಕರಾಗಿ 4 ವರ್ಷಗಳು ತುಂಬಿದ್ದು, ಈ ಅವಧಿಯಲ್ಲಿ 20 ಸಾಮಾನ್ಯ ಸಂಘಗಳು, 3 ಮಹಿಳಾ ಸಂಘಗಳನ್ನು, 2 ಪುನಶ್ಚೇತನ ಸಂಘಗಳನ್ನು ನಿರ್ವಹಿಸಿದ್ದು, ನೂತನ ಕಟ್ಟಡಗಳಿಗೆ 90 ಲಕ್ಷ ಅನುದಾನ ನೀಡಿದ್ದು, 11 ನೂತನ ಬಿಎಂಸಿ ಘಟಕಗಳನ್ನು ಸ್ಥಾಪಿಸಿದ್ದು, 64 ಎಎಂಸಿ ವಿತರಣೆ ನೀಡಲಾಗಿದೆ ಎಂದರು. 27 ಸಮೂಹ ಹಾಲು ಕರೆಯುವ ಯಂತ್ರಗಳ ಸ್ಥಾಪನೆ, 40 ತೂಕದ ಯಂತ್ರಗಳ ವಿತರಣೆ, 250 ಕೈಚಾಲಿತ ಹಾಲು ಕರೆಯುವ ಯಂತ್ರಗಳ ವಿತರಣೆ, 79 ವಿದ್ಯುತ್ ಚಾಲಿತ ಹಾಲು ಕರೆಯುವ ಯಂತ್ರಗಳ ವಿತರಣೆ, 90 ರಸಮೇವು ಘಟಕಗಳ ಸ್ಥಾಪನೆ, 25 ಕೈಚಾಲಿಕ ಮೇವು ಕಾತರಿಸುವ ಯಂತ್ರಗಳ ವಿತರಣೆ, 40 ವಿದ್ಯುತ್ ಚಾಲಿತ ಮೇವು ಕಾತರಿಸುವ ಯಂತ್ರಗಳ ವಿತರಣೆ, 122 ಮಿಲ್ಕ್ ಅನಲೈಸರ್ ವಿತರಣೆ, 2306 ರಬ್ಬರ್ ಮ್ಯಾಟ್ ವಿತರಣೆ, 8 ಶುದ್ದ ಕುಡಿಯುವ ನೀರಿನ ಘಟಕಗಳ ಅಳವಡಿಕೆ ಸೇರಿದಂತೆ 2.6 ಕೋಟಿ ವೆಚ್ಚದಲ್ಲಿ ನೂತನ ಶಿಬಿರ ಕಚೇರಿ ಶಿಲಾನ್ಯಾಸಕ್ಕೆ ಸಿದ್ದವಾಗಿದೆ ಎಂದರು. ವಿದ್ಯುತ್ ಚಾಲಿತ ಮೇವು ಕತ್ತರಿಸುವ ಯಂತ್ರಗಳು 40, ಮಿಲ್ಕ್ ಅನಲೈಸರ್ ವಿತರಣೆ 122, ರಬ್ಬರ್ ಮ್ಯಾಟ್ 2306, ಶುದ್ದ ನೀರಿನ ಘಟಕಗಳು 8, ನೂತನ ಬಿಎಂಸಿ ಕಚೇರಿ ಶಿಲಾನ್ಯಾಸ ಮಾಡಿದ್ದು ಕಾಮಗಾರಿ ಪ್ರಗತಿಯಲ್ಲಿ ಇರುವುದು 2.6. ಇದೇ ಸಂದರ್ಭದಲ್ಲಿ ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚಕ್ಗಳ ವಿತರಣೆಯನ್ನ ಮಾಡಲಾಯಿತು. ಜಿಲ್ಲಾ ಸಹಕಾರ ಯೂನಿಯನ್ನ ಮಾಜಿ ಅಧ್ಯಕ್ಷ ಸೋಣೆಗೌಡ, ನಿರ್ದೇಶಕರಾದ ಹೆಚ್ ಕೃಷ್ಣಪ್ಪ, ವೆಂಕಟೇಶ್, ವಿಎಂ ರಾಜು, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಶಿವರುದ್ರಪ್ಪ, ಡೈರಿ ಉಪವ್ಯವಸ್ಥಾಪಕ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಡಾಬಸ್ಪೇಟೆ ಬಳಿಯ ನಿಡವಂದದಲ್ಲಿ ಬೆಂಗಳೂರಿನ ಕೃಷ್ಣ ರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಂದ ಶ್ರಮದಾನ ಶಿಬಿರ ನಡೆಯಿತು. ದಾಬಸ್ಪೇಟೆ ಬಳಿಯಲ್ಲಿರುವ ನಿಡವಂದ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರದಡಿ ಸರ್ಕಾರಿ ಶ್ರೀಕೃಷ್ಣ ರಾಜೇಂದ್ರ ಸಿಲ್ವರ್ ಜುಬಿಲಿ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಗ್ರಾಮವನ್ನ ಸ್ವಚ್ಛ ಮಾಡಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ನಿಡವಂದ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರದಡಿ ಬೆಂಗಳೂರಿನ ಸರ್ಕಾರಿ ಶ್ರೀಕೃಷ್ಣ ರಾಜೇಂದ್ರ ಸಿಲ್ವರ್ ಜುಬಿಲಿ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವಚ್ಛತಾ ಕಾರ್ಯವನ್ನು ಕಳೆದ 6 ದಿನಗಳಿಂದ ನಿಡವಂದ ಗ್ರಾಮದಲ್ಲಿ ಬೀದಿ ನಾಟಕಗಳ ಮುಖಾಂತರ ಸಾರ್ವಜನಿಕರಲ್ಲಿ ಸಾಕ್ಷರತೆ, ಹೆಣ್ಣು ಭ್ರೂಣ ಹತ್ಯೆ, ಜಾತಿ ನಿರ್ಮೂಲನೆ ಇನ್ನಿತರೆ ವಿಷಯಗಳ ಬಗ್ಗೆ ನಾಟಕಗಳ ಮೂಲಕ ಅರಿವು ಮೂಡಿಸಿದರು. ಗ್ರಾಮದಲ್ಲಿ ಸ್ವಚ್ಛತೆ, ಧಾರ್ಮಿಕ ಸ್ಮಾರಕಗಳ ರಕ್ಷಣೆ ಇನ್ನಿತರೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಶಿಬಿರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಡಾ ಚಂದ್ರಶೇಖರ್, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವಿಕಾಸನ, ದೃಢ ನಿರ್ಧಾರ, ಗುರಿಧ್ಯೇಯ ಇವೆಲ್ಲವನ್ನ ಪಡೆದುಕೊಳ್ಳುವಲ್ಲಿ ನಮ್ಮ ಎನ್ಎಸ್ಎಸ್ ಶಿಬಿರ ಪ್ರಯೋಜನಕಾರಿಯಾಗಿದೆ. ಅದರಲ್ಲೂ ಪಟ್ಟಣದ ಮಕ್ಕಳು ಗ್ರಾಮೀಣ ಪ್ರದೇಶಕ್ಕೆ ಬಂದು ಸ್ವಚ್ಛತೆ ಕಾರ್ಯ, ಗ್ರಾಮೀಣ ಜನಗಳ ಸ್ಪಂದನೆ ಇವೆಲ್ಲವೂ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಹೊಸ ಅನುಭವವನ್ನು ಮೂಡಿಸುತ್ತವೆ ಎಂದರು. ನೀಡಬಂದ ಗ್ರಾಮ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್, ವಿದ್ಯಾರ್ಥಿಗಳಲ್ಲಿ ಹೊಸ ಹೊಸ ಅನುಭವದ ಜೊತೆಗೆ ಗ್ರಾಮದ ನಾಗರಿಕರಲ್ಲಿ ಅರಿವು ಕಾರ್ಯಕ್ರಮ, ಗಾಂಧೀಜಿ ಕಂಡ ಸ್ವಚ್ಛ ಭಾರತದ ಕನಸನ್ನು ನನಸು ಮಾಡುವಲ್ಲಿ ಇಂತಹ ಸಂಘಟನೆಗಳ ಕಾರ್ಯ ಶ್ಲಾಘನೀಯ ಎಂದರು. ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಯೋಜನ ಆಗ್ತದೆ. ಅವರಲ್ಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಬಂದಿದೆ. ಆ ವಿದ್ಯಾರ್ಥಿಗಳಲ್ಲಿ ಇವತ್ತು ದಿನ ನಾನು ನೋಡಿದಾಗ ಅವರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ನಾನು ಯಾವುದೇ ಕೆಲಸ ಕೂಡ ನಾನು ಮಾಡ್ತೀನಿ, ಎಲ್ಲಿ ಬೇಕಾದರೂ ನಾನು ಬದುಕ್ತೀನಿ ಅನ್ನೋ ಒಂದು ಮನೋಭಾವ, ದೃಢ ನಿರ್ಧಾರದಿಂದ ಅವರ ಮುಖ ವಿಕಸನವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳು ನಮ್ಮ ಕಾಲೇಜಿನಿಂದ ಬಂದಿದ್ದರು, ಅವರು ಕೂಡ ಇದರ ಕ್ಯಾಂಪಿನಿಂದ ತುಂಬ ಪ್ರಯೋಜನ ಪಟ್ಟಿದ್ದಾರೆ. ಅವರಿಗೆ ಕೂಡ ಧೈರ್ಯವಾಗಿ ಯಾವುದೇ ಕೆಲಸದಲ್ಲಿ ಮುನ್ನುಗ್ಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕ್ಯಾಂಪ್ ಇಂದ ಅವರು ಕಲಿತಿದ್ದಾರೆ. ಸೊ ಈ ಕ್ಯಾಂಪಿನಿಂದ ಕಾಲೇಜಿಗೂ ಕೂಡ ಅವರು ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಹೆಸರು ತಂದಿದ್ದಾರೆ. ತಾಂತ್ರಿಕ ಶಿಕ್ಷಣ ಕಾಲೇಜುಗಳ ಈ ಸಂದರ್ಭದಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ಅಧಿಕಾರಿ ಶಶಿಕಲಾ, ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್, ಪ್ರಾಧ್ಯಾಪಕರುಗಳಾದ ರಂಗಸ್ವಾಮಿ, ನಾಗೇಶ್, ವಿಶ್ವಜಿತ್, ಈಶ್ವರ್, ರೋಹನ್, ಚೈತ್ರ, ಚಾಂದಿನಿ, ಭವ್ಯ, ಶೈಲೇಶ್, ಸಾತ್ವಿಕ್, ಬಸವರಾಜು, ನಿತ್ಯಶ್ರೀ, ವಿದ್ಯಾ ಮತ್ತಿತರರು ಇದ್ದರು. ತೈಲ ಬೆಲೆ ಏರಿಕೆ ವಿರುದ್ದ ಕರೆ ನೀಡಲಾಗಿದ್ದ ಬಂದ್ಗೆ ಮಾಗಡಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ತೈಲ ಬೆಲೆ ಏರಿಕೆಯ ವಿರುದ್ದ ಕಾಂಗ್ರೆಸ್ ಕರೆ ನೀಡಿದ್ದ ಭಾರತ ಬಂದ್ಗೆ ಮಾಗಡಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಾಗಡಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಎಸ್ಡಿಪಿಐ ಸಂಘಟನೆಗಳ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ತೈಲ ಬೆಲೆ ಏರಿಕೆಯ ವಿರುದ್ದ ಕಾಂಗ್ರೆಸ್ ಕರೆ ನೀಡಿದ್ದ ಭಾರತ್ ಬಂದ್ಗೆ ಮಾಗಡಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಾಗಡಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಎಸ್ಡಿಪಿಐ ಸಂಘಟನೆಗಳ ನೇತೃತ್ವದಲ್ಲಿ ಬಂದ್ ಆಚರಿಸಿ ಮಾಗಡಿಯ ಪ್ರಮುಖ ಬೀದಿಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರು. ಪ್ರಮುಖ ಸರ್ಕಲ್ಗಳಾದ ಕಲ್ಯಾಗೇಟ್ ಹಾಗೂ ಕೆಂಪೇಗೌಡ ಸರ್ಕಲ್ಗಳಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಂದ್ಗೆ ಬೆಂಬಲ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಚಿಗಳೂರು ಗಂಗಾಧರ್, ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ವಿರುದ್ದ ಹಾಗೂ ತೈಲ ಬೆಲೆ ಏರಿಕೆ ವಿರುದ್ದ ದೇಶಾದ್ಯಂತ ಭಾರತ ಬಂದ್ ಆಚರಿಸಲಾಗಿದ್ದು, ಮಾಗಡಿಯಲ್ಲಿಯೂ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಹಲವಾರು ಸಂಘಟನೆಗಳು ಸೇರಿ ಮಾನವ ಸರಪಳಿ ನಿರ್ಮಿಸಿ ಬಂದ್ಗೆ ಬೆಂಬಲ ನೀಡಿದ್ದೇವೆ ಎಂದರು. ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷ ರಾಹುಲ್ ಗಾಂಧಿಯವರು ಭಾರತ್ ಬಂದ್ ಅನ್ನ ಘೋಷಣೆ ಮಾಡಿದ್ರು. ಅದ್ರ ಪ್ರಕಾರವಾಗಿ ಎಲ್ಲ ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳನ್ನ ಸೇರಿಸಿ ಬಂದ್ ಆಚರಣೆ ಮಾಡುವಂತ ಒಂದು ಸೂಚನೆಯನ್ನ ನೀಡಿದ್ರು. ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಅಂಗಡಿ ಟೌನ್ ನಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸಂಘ ಪರಿವಾರ, ರೈತ ಸಂಘ, ನ್ಯಾಷನಲ್ ಫ್ರಂಟ್ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಆಚರಣೆ ಬಂದ್ ಆಚರಣೆಯನ್ನು ಏರ್ಪಾಡು ಮಾಡಿದ್ದೀವಿ. ಇಲ್ಲಿ ನಾಗರಿಕ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದನ್ನು ನಮಗೆ ಸಹಕಾರವನ್ನು ನೀಡಿ ಬಂದನ್ನು ಮಾಡಿದ್ದಾರೆ. ಮತ್ತು ಏನು ಈ ಮೋದಿ ಮಾಡಿರ್ತಕ್ಕಂಥ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಅನಿಲ ಬೆಲೆ, ಹಿಂಗೆ ಅನೇಕ ಬೆಲೆಗಳನ್ನೆಲ್ಲ ದುಬಾರಿಯನ್ನು ಮಾಡಿ ಸಾಮಾನ್ಯ ಜನಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಓನ್ಲಿ ಇವರು ಶ್ರೀಮಂತ ಜನರಿಗೆ ಮಾತ್ರ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ಬಡವರು ಬಂದು ಅಲ್ಪಸಂಖ್ಯಾತರಿರ್ಬೋದು, ಇನ್ನುಳಿದವರು ಇರ್ಬೋದು, ಎಲ್ಲ ಜನಾಂಗ ಸೇರಿ ಈ ಒಂದು ಮೋದಿ ವಿರುದ್ಧ ಆಚರಣೆಯನ್ನು ಬಂದನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಬಂದ್ ಇವತ್ತು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಧನಂಜಯ ನಾಯಕ್, ಪುರಸಭಾ ಅಧ್ಯಕ್ಷ ಮಂಜುನಾಥ್, ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಿಯಾಜ್, ಮಾಡಬಾಳ್ ಜಯರಾಮ್ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.